ಜಲಸಂಪನ್ಮೂಲ ಸಚಿವರಾದಂತಹ ಶ್ರೀ ರಮೇಶ್ ಜಾರಕಿಹೊಳಿ ಅವರ ಗೋಕಾಕ್ ತಾಲೂಕಿನಲ್ಲಿರುವಂತಹ ಬಿಜೆಪಿ ಕಚೇರಿಯಲ್ಲಿ ಎಲ್ಲಾ ಬಿಜೆಪಿಯ ಮುಖಂಡರು ಹಾಗೂ ಕಾರ್ಯಕರ್ತರೊಂದಿಗೆ ಶ್ರದ್ಧಾಂಜಲಿ ವಂದನ ಅರ್ಪಿಸಲಾಯಿತು. ಅದ್ಯಾರಿಗೆ ಅಂತೀರಾ ಈ ವರದಿ ನೋಡಿ. ಇಂದು ಸನ್ಮಾನ್ಯ ಶ್ರೀ ರಮೇಶ್ ಜಾರಕಿಹೊಳಿ ಅವರು ಜಲಸಂಪನ್ಮೂಲ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿಯವರು ಯೋಗಿಕುಳ ರಸ್ತೆ ಗೋಕಾಕ್ ದಿನಾಂಕ 19/9/2020 ಶನಿವಾರ ಬೆಳಗ್ಗೆ 10 ಗಂಟೆಗೆ ಭಾರತೀಯ ಜನತಾ ಪಾರ್ಟಿ ಗೋಕಾಕ್ ನಗರ ಹಾಗೂ ಗ್ರಾಮೀಣ ಮಂಡಲದ ವತಿಯಿಂದ ನೂತನವಾಗಿ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದ ಶ್ರೀ ಅಶೋಕ್ ಗಸ್ತಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಶ್ರದ್ಧಾಂಜಲಿಯನ್ನ ಅರ್ಪಿಸಲಾಯಿತು. ರಾಜ್ಯ ಜಿಲ್ಲಾ ಹಾಗೂ ಮಂಡಲದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲದ ನಗರದ ಅಧ್ಯಕ್ಷರಾದ ಶ್ರೀ ಭೀಮ್ಶಿ ಬರ್ಮನವರ್ ಹಾಗೂ ಗ್ರಾಮೀಣ ಮಂಡಲದ ಅಧ್ಯಕ್ಷರಾದ ಶ್ರೀ ರಾಜೇಂದ್ರ ಗೌಡಪ್ಪಗೋಳ್, ಜಿಲ್ಲಾ ಕಾರ್ಯದರ್ಶಿಗಳಾದ ಶ್ರೀ ಬಸವರಾಜ್ ಹಿರೇಮಠ್, ನಗರ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಜಯಾನಂದ್ ಹುಳಶಾಳ್, ಗ್ರಾಮೀಣ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಮಲ್ಲಿಕಾರ್ಜುನ್ ಪಾಟೀಲ್, ಜಿಲ್ಲಾ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಮತಿ ಜ್ಯೋತಿ ಕೋಲಾರ್, ನಗರ ಮಂಡಲದ ಮಾಜಿ ಅಧ್ಯಕ್ಷರಾದ ಶಶಿಧರ್ ದೇಮಶೆಟ್ಟಿ, ಗ್ರಾಮೀಣ ಮಂಡಲದ ಸೇವಾ ಸಪ್ತಾಹ ಪ್ರಮುಖರಾದ ಶ್ರೀ ರಾಜಶೇಖರ್ ರಜಪೂತ್, ಸಚಿವರ ಆಪ್ತರುಗಳಾದ ಶ್ರೀ ಸುರೇಶ್ ಸನದಿ ಹಾಗೂ ಶ್ರೀ ಲಕ್ಷ್ಮೀಕಾಂತ್ ಯತ್ತಿನ್ಮನಿ, ಕೆಂಪಣ್ಣ ಮೈಲನ್ನವರ್, ಜಿಲ್ಲಾ ಸಾಮಾಜಿಕ ಜಾಲತಾಣದ ಪ್ರಮುಖರಾದ ವೀರೇಂದ್ರ ಎಕರಿಮಠ, ಶಿವು ಹಿರೇಮಠ್, ಸಚಿನ್ ಕಾಮಟೇಕರ್, ವಿಶಾಲ್ ಪಟಗುಂದಿ, ಬೀರಪ್ಪ ಮೈಲನ್ನವರ್ ಮತ್ತು ಇನ್ನುಳಿದ ಕಾರ್ಯಕರ್ತರು ಹಾಗೂ ಅಭಿಮಾನಿ ವರ್ಗದವರು ಉಪಸ್ಥಿತರಿದ್ದರು. ಅಶೋಕ್ ಗಸ್ತಿಯವರನ್ನ ಕಳೆದುಕೊಂಡಿದ್ದು ಆ ಒಂದು ಸಂದರ್ಭದಲ್ಲಿ ಕಾರ್ಯವನ್ನು ಇಟ್ಟುಕೊಂಡು ಇವತ್ತು ನಾವು ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ನಮ್ಮ ನಗರ ಹಾಗೂ ಗ್ರಾಮೀಣ ಘಟಕದ ವತಿಯಿಂದ ಗಟ್ಟಿಯಾಗಿ ಹಮ್ಮಿಕೊಂಡಿದ್ದು ಎಲ್ಲ ಕಾರ್ಯಕರ್ತರು ಇದರಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಮಾಡಿದ್ದಾರೆ. ಗಸ್ತಿ ಅವರು ಒಬ್ಬ ಹುಟ್ಟು ಹೋರಾಟಗಾರ. ಅವರು ತಮ್ಮ ವೃತ್ತಿ ಜೀವನವನ್ನು ABBಯಿಂದ ಇವರು ಕಾರ್ಯಕರ್ತರಾಗಿ ತಂದು ರಾಜ್ಯಕ್ಕೆ ಪಾರ್ಗಳು ಮಾಡಿ ಭಗವಂತರಲ್ಲಿ ಉದ್ದೀರ್ಣವನ್ನು ಮಾಡಿ ಯಶಸ್ವಿಯಾಗಿ ತಮ್ಮ ಹಂತ ಹಂತದ ರಾಜಕೀಯ ದಿನಗಳನ್ನು ಯಶಸ್ವಿಯಾಗಿ ಮಾಡಿ ಅವರು ಮೊನ್ನೆ ಈಗ ಅಂದರೆ 2-3 ತಿಂಗಳಿಂದ ಅವರನ್ನು ಅವರ ಕೆಲಸವನ್ನು ಗುರುತಿಸಿ ನಮ್ಮ ರಾಷ್ಟ್ರೀಯ ಎಲ್ಲ ಕಾರ್ಯಕರ್ತರು ಅವರನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ನೇಮಕ ಮಾಡಿದ್ದರು. ಅದೇ ರೀತಿ ಅವರು ತಮ್ಮ ಅನಾರೋಗ್ಯ ಕಾರಣದಿಂದ ಮೊನ್ನೆ ಬೆಂಗಳೂರಿನಲ್ಲಿ ದೈವಾದಿಗಳಾದರು. ಅವರ ಒಂದು ಕಾರಣವನ್ನು ಇಟ್ಟುಕೊಂಡು ಇವತ್ತು ನಾವು ಅವರ ಸರ್ಕಾರಿ ಕಾರ್ಯಕ್ರಮವನ್ನು ಸಬ್ಸ್ಕ್ರೈಬ್ ಅವರ್ ಚಾನಲ್, ಕ್ಲಿಕ್ ದ ಬೆಲ್ ಐಕಾನ್ ಆ್ಯಂಡ್ ಲೈಕ್ ಅವರ್ ವಿಡಿಯೋಸ್.